ಹಲೋ ಬ್ಯಿ ಪೀಪಲ್ ಇನ್ನೇನು ಮ್ಯಾಂಗೋ ಸೀಸನ್ ಬಂತಲ್ವಾ ಒಂದೊಂದು ಡೆಸರ್ಟ್ ನೋಡ್ತಾ ಹೋಗೋಣ ನಾನು ಫಸ್ಟ್ ಈಸಿಯಾಗಿರೋ ಇನ್ಸ್ಟಂಟಾಗಿ ಮಾಡೋ ಅಂಥ ಮ್ಯಾಂಗೋ ಪುಡಿಂಗ್ ತೋರಿಸ್ತಾ ಇದ್ದೀನಿ ತುಂಬ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ಫಸ್ಟ್ ಅದಕ್ಕೆ ನಾನು ಕ್ಯೂಬ್ ಮಾಡ್ಕೊಂಡಿರೋ ಮ್ಯಾಂಗೋಸ್ ತೊಗೊಂಡಿದ್ದೀನಿ ಮತ್ತು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಮ್ಯಾಂಗೋಸ್ ಮತ್ತು ಇದು ಹಾಲು ಅಂದರೆ ಒಂದು ಎರಡು ಕಪ್ಪಷ್ಟು ಹಾಲು ಇಟ್ಟರೆ ಅದು ಒನ್ ಕಪ್ ಆಗೋವರೆಗೂ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಮತ್ತು ಮಿಲ್ಕ್ ಮೇಡು ಇದೆಲ್ಲ ತಗೊಂಡ್ಬಿಟ್ಟು ನೆಕ್ಸ್ಟ್ ಬ್ರೆಡ್ ಸ್ಲೈಸಸನ್ನು ಅಂಚನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ಫಸ್ಟ್ ಮ್ಯಾಂಗೋ ಕ್ಯೂಬ್ಸು ಮತ್ತು ಬಾಯ್ಲ್ ಆಗಿರೋಂಥ ಹಾಲು ಮತ್ತು ಮಿಲ್ಕ್ ಮೇಡ್ ಇವು ಮೂರು ಕಲಿತು ನಾವು ಇದನ್ನು ಫಸ್ಟ್ ಬ್ಲೆಂಡ್ ಮಾಡ್ಕೋಬೇಕು ನೋಡಿ ಈ ಥರ ಬ್ಲೆಂಡ್ ಆಗಿದೆ ಈ ಥರ ಗಟ್ಟಿಯಾಗಿ ಬರುತ್ತಲ್ಲ ನಾನಿಲ್ಲಿ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಫಸ್ಟಿಗೆ ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಶುಗರ್ ನೋ ಮಿಲ್ಕ್ ಮೇಡ್ ಇರುತ್ತಲ್ಲ ಸೊ ನಾನು ಇಲ್ಲಿ ನೋಡಿಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಮ ಮ್ಯಾಂಗೋ ಸ್ವೀಟ್ ಟೇಸ್ಟ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಿಮ್ಮ ಟೇಸ್ಟಿವೈಸ್ ಆಗಿ ನಿಮ್ಮ ಚೇಂಜ್ ಮಾಡ್ಕೋಬೋದು ನೆಕ್ಸ್ಟ್ ಒನ್ ಕಪ್ಪಷ್ಟು ಮಿಲ್ಕ್ ನಾರ್ಮಲ್ ಮಿಲ್ಕ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಈ ಥರ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಮಿಲ್ಕ್ ಶೇಕ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂದರೆ ಚೆನ್ನಾಗಿರುತ್ತೆ ಸೊ ಇಲ್ಲಿ ಹಾಲು ಎಷ್ಟು ಹಿಡಿಸುತ್ತೋ ಅಷ್ಟು ನೋಡಿ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋಂಥ ಮ್ಯಾಂಗೋಸ್ ಇರುತ್ತಲ್ಲ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಶುಗರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಿಮ್ಮ ಮ್ಯಾಂಗೋ ಸ್ವೀಟ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಡೆಸರ್ಟು ಖಂಡಿತ ಟ್ರೈ ಮಾಡಿ ಇನ್ಸ್ಟಂಟಾಗಿ ಒನ್ ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಬೋದು ಒಂದು ಈ ಥರ ಪುಡ್ಡಿಂಗ್ ಟ್ರೇ ತೊಗೊಂಡಿದ್ದೀನಿ ನೀವು ಪುಡ್ಡಿಂಗ್ ಟ್ರೇ ಇಲ್ಲಾಂದರೆ ಈ ಥರ ಬೇಕಿಂಗ್ ಟ್ರೇ ಕೂಡ ತೊಗೋಬೋದು ಹೈಟ್ ಇರಬೇಕು ನಮಗೆ ಅಂದರೆ ಪುಡ್ಡಿಂಗ್ ಅರೇಂಜ್ ಮಾಡೋಕ್ಕೆ ಈಸಿ ಆಗುತ್ತೆ ಈ ಥರ ಬ್ರೆಡ್ ಸ್ಲೈಸಸನ್ನು ಆ ಮ್ಯಾಂಗೋ ನಾವು ಪಲ್ಪ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಈ ಥರ ಡಿಪ್ ಮಾಡಿಕೊಂಡು ಆ ಟ್ರೇಯಲ್ಲಿ ಈ ಥರ ಅರೇಂಜ್ ಮಾಡಬೇಕು ನೋಡಿ ಒಂದು ಬ್ರೆಡ್ ಸ್ಲೈಸನ್ನು ಅರೇಂಜ್ ಮಾಡಿದ ಮೇಲೆ ನಾನು ಇನ್ನೊಂದು ಬ್ರೆಡ್ ಸ್ಲೈಸ್ ಈ ಥರ ಇಟ್ಕೊತಾ ಇದ್ದೀನಿ ನಮ್ಮ ಟ್ರೇ ಯಾವ ಸೈಜ್ ಇರುತ್ತೋ ನಾವು ಆ ಥರ ಬ್ರೆಡನ್ನು ಸ್ಲೈಸ್ ಮಾಡಿ ಇಟ್ಕೋಬೇಕು ಈ ಥರ ಈ ಥರ ಆದಮೇಲೆ ನಾವು ಮ್ಯಾಂಗೋ ಚಾಪ್ ಮಾಡ್ಕೊಂಡಿರ್ತೀವಲ್ಲ ಶುಗರ್ ಮಿಕ್ಸ್ ಮಾಡ್ಕೊಂಡಿರೋದು ಅದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಎಲ್ಲ ಹತ್ರ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಆದಮೇಲೆ ನೆಕ್ಸ್ಟ್ ಅದೇ ಸ್ಟೆಪ್ಪನ್ನು ರಿಪೀಟ್ ಮಾಡಬೇಕು ಅಂದರೆ ಇನ್ನು ಮತ್ತೆ ಒಂದು ಬ್ರೆಡ್ ಸ್ಲೈಸಿಂದು ಸ್ಟೆಪ್ಪು ಮತ್ತು ಮ್ಯಾಂಗೋ ಪೀಸಸ್ತು ಅದನ್ನು ಇದೇ ರೀತಿ ಹಾಕ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಟೆನ್ ಮಿನಿಟ್ಸಲ್ಲಿ ನೀವು ರೆಡಿ ಪ್ರಿಪೇರ್ ಮಾಡಿಬಿಡ್ಬೋದು ಯಾರನ್ನು ಗೆಸ್ಟ್ ಬಂದಾಗ ಈಸಿಯಾಗಿ ಇನ್ಸ್ಟಂಟಾಗಿ ಮಾಡ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಹಾಗೆ ಫೀಡ್ಬ್ಯಾಕ್ ಕಳಿಸೋದನ್ನು ಮರಿಬೇಡಿ ನೋಡಿ ಈ ಥರ ಮತ್ತೆ ಮ್ಯಾಂಗೋ ಇದ್ದೀನಿ ನಾನು ಮೇಲುಗಡೆ ಇದಾದ ಮೇಲೆ ನಾವು ವಿಪ್ಪಿಂಗ್ ಕ್ರೀಮ್ ಬರುತ್ತಲ್ಲ ಈ ಕೇಕ್ಸ್ಗೆಲ್ಲ ಯೂಸ್ ಮಾಡ್ತೀವಲ್ಲ ವಿ ವಿಪ್ಪಿಂಗು ಅದೇ ವಿಪ್ಪಿಂಗ್ ಕ್ರೀಮನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಿಪ್ ಮಾಡ್ಕೋಬೇಕು ಒಂದು ಏಯ್ಟಿ ಪರ್ಸೆಂಟ್ ಆದರೆ ಸಾಕು ಜಾಸ್ತಿ ಕೇಕಿಗೆ ಎಷ್ಟು ಬೇಕೋ ಅಷ್ಟೇ ನೆಸಸರಿ ಇಲ್ಲ ಒಂದು ಏಯ್ಟಿ ಪರ್ಸೆಂಟ್ ಆದರೆ ಸಾಕು ಅದರಲ್ಲಿ ನಾವು ಮ್ಯಾಂಗೋ ಪಲ್ಪ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಇದರಲ್ಲಿ ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದು ಕೂಡ ನಿಮ್ಮ ಟೇಸ್ಟ್ ವೈಸ್ಗೆ ನೀವು ಶುಗರ್ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಇಲ್ಲ ನೋಡಿ ಈ ಥರ ಅದು ವಿಪ್ ಆದಮೇಲೆ ನಾನು ಇದರಲ್ಲಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾವು ಮ್ಯಾಂಗೋ ಪಲ್ಪ್ ಏನಿರುತ್ತಲ್ಲ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಈ ಥರ ಅನ್ಇವನ್ನಾಗಿ ಹಾಕೊತಾ ಇದ್ದೀನಿ ನಾನು ಸುಮ್ಮನೆ ಇದು ಗಾರ್ನಿಷ್ಗೆ ಹಾಕೊತಾ ಇದ್ದೀನಿ ಈ ಥರ ಹಾಕೊಂಡ್ಬಿಟ್ಟು ಒಂದು ಟೂತ್ಪಿಕ್ ಇರುತ್ತಲ್ಲ ಆ ಟೂತ್ಪಿಕ್ಕಿಂದ ನಾನಿಲ್ಲಿ ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ ಮಾಡ್ಕೊಬೋದು ಇದು ಇದನ್ನು ರೆಡಿ ಆದಮೇಲೆ ಒಂದು ಟೂ ಅವರ್ಸ್ ಫ್ರಿಜ್ಜಲ್ಲಿ ಕೂಲ್ ಆಗೋಕ್ಕೆ ಇಡಬೇಕು ಕೂಲ್ ಆದಮೇಲೆ ನಾವು ಸರ್ವ್ ಮಾಡಿದರೆ ತುಂಬ ಟೇಸ್ಟ್ ಆಗಿರುತ್ತೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್